ಹಲೋ ಹಾಯ್ ನಮಸ್ಕಾರ ಸಬ್ಸ್ಕ್ರೈಬರ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನೋಡ್ತಾ ಇದ್ದೀರಾ, ಫಾಗ್ ಮಾತ್ರ ಸಕ್ಕತ್ತಾಗಿದೆ. ಅರ್ಲಿ ಮಾರ್ನಿಂಗ್ ಅರೌಂಡ್ 6:30, ಆಲ್ಮೋಸ್ಟ್ 6:30 ಆಗಿದೆ ಕರೆಕ್ಟಾಗಿ. ಇವತ್ತು ನಾವು ಹೋಗ್ತಾ ಇರೋದು ಸಂಸೆ ಟೀ ಎಸ್ಟೇಟು. ಆ ಟೀ ಎಸ್ಟೇಟು ಅಂತೂ ಸಕ್ಕತ್ತಾಗಿದೆ. ರೀಸೆಂಟಾಗಿ ಲವ್ ಮೊಕ್ಟೈಲು ಅದೆಲ್ಲ ಶೂಟಿಂಗ್ ನಡೆದಿತ್ತು. ಎಷ್ಟೊಂದು ಮೂವಿ ಶೂಟಿಂಗ್ ನಡೆದಿದೆ ಅಂತೆ ಅಲ್ಲಿ. ಅದಾದಮೇಲೆ ನಾನು ಕೂಡ ರಿಸರ್ಚ್ ಮಾಡಿದಾಗ ಮತ್ತೆ ಸಕ್ಕತ್ತಾಗಿದೆ ಪ್ಲೇಸು. ಅದು ಮಾರ್ನಿಂಗ್ ಅರೌಂಡ್ 7:00, 7:30 ಅಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಕೇಳ್ಪಟ್ಟೆ. ಅದಕ್ಕಾಗಿ ನಾವು ಬೇಗ ಒಂದು 5 ಗಂಟೆಗೆ ರೆಡಿ ಆಗ್ತಾ ಇದ್ದೀವಿ. 5 ಗಂಟೆಗೆ ಎದ್ದುಬಿಟ್ಟು ರೆಡಿ ಆಗಿದ್ದೀವಿ. ಪ್ಲಾನ್ ಏನು ಅಂತ ನಿಮ್ಮನ್ನೆಲ್ಲರನ್ನೂ ಕರ್ಕೊಂಡು ಹೋಗ್ತೀವಿ, ಬನ್ನಿ. ಕ್ಲೋಸ್ ಆಗಿತ್ತು. ಐ ಥಿಂಕ್ ಎಷ್ಟು ಗಂಟೆಗೆ ಓಪನ್ನು ಅಂತ ನನಗೆ ಗೊತ್ತಿಲ್ಲ. ಸರ್, ಎಷ್ಟು ಗಂಟೆಗೆ ಓಪನ್ ಇದು? 7 ಗಂಟೆಗಾ? ಓಕೆ, 7 ಗಂಟೆಯಿಂದ ಐ ಥಿಂಕ್ 8 ಗಂಟೆ ಅನಿಸುತ್ತೆ. ನಿನ್ನೆ 8:30 ಏನೋ ಬಂದಿದ್ವಿ, ಕ್ಲೋಸ್ ಇತ್ತು. ಸೊ ಆಮೇಲೆ ಮತ್ತೆ ಬರ್ತೀವಿ. ಇದು ಮತ್ತೆ ಇದೊಂದು ಕವರ್ ಮಾಡೋದಿದೆ. ಬಟ್ ಪ್ಲೇಸ್ ನೋಡಿ ಗೈಸ್, ಸಕ್ಕಾಗಿದೆ. ವ್ಯೂಗೆ ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಇದೆಲ್ಲ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅಷ್ಟಿದೆ, ಕ್ರೇಜಿಯಾಗಿದೆ. ಸೊ ಚಿಕ್ಕಮಂಗ್ಳೂರು ಬ್ಯೂಟಿ ಇದು. ಫಾಗ್, ಮಧ್ಯದಲ್ಲಿ ಟೆಂಪಲ್ಸು, ಆಹಾ ಸ್ವರ್ಗ ಸುಖಾರಿ. ಸೊ ಇಲ್ಲಿ ನಿಂತಿದ್ದೀವಿ ಕಾಫಿಗೆ. ಏನು ಹೇಳಿದೆ? ನಾನು ಕಾಫಿ ಆಲ್ರೆಡಿ ರೆಡಿ ಇದೆ, ತಗೋ. ನೋಡಿ ಫೈಲ್ ಇಲ್ಲಿದೆ, ಕಳಸ ಇಲ್ಲಿದೆ, ಕಾಫಿ ಶ್ರುತಿ ಇಲ್ಲೇ ಇದ್ದಾಳೆ. ನಾನು ಟೀ ತಗೊಂಡಿದ್ದೆ. ಟೀ ತಗೊಂಡ್ಯಾ? ಹೆಂಗಿದೆ ಕಾಫಿ? ಕುಡ್ದೇ ಇಲ್ಲ. ಓ, ಸ್ವೀಟ್ ಜಾಸ್ತಿ ಆಗ್ಬಿಟ. ಇಡ್ಲಿ ಇದೆ, ಸಾಂಬಾರ್ ಚಟ್ನಿ ಇಲ್ಲ. ಇಡಿ ನೋಡಿ ಆಯ್ತು, ಸ್ವರ್ಗಾನೇ. ಸೀರೆ ಹತ್ತಲಿ ಈ ಕಡೆ ಇಡಿ ಸ್ವಲ್ಪ. ವರ್ಗ ಅಂತಲೇ ಹೇಳ್ಬೋದು. ಕಾಫಿ ನೋಡ್ತಾ ಇದ್ದೀರಾ, ಕೈಯಲ್ಲಿ ಕಾಫಿ ನೋಡ್ತಾ ಇದ್ದೀರಾ. ಐ ಥಿಂಕ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದೇ ಬೇಡ ಅನಿಸುತ್ತೆ ನಾನೇನು ಫೀಲ್ ಮಾಡ್ತಾ ಇದ್ದೀನಿ ಅಂತ. ಅಲ್ವಾ, ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ. ಕಳಸ ಎದುರುಗಡೆ ನಿಂತಿದ್ದೀವಿ, ಕಳಸ ಟೆಂಪಲ್ ಎದುರುಗಡೆ ನಿಂತಿದ್ದೀವಿ. 7 ಗಂಟೆಗೆ ಓಪನ್ ಅಂತೆ ಆ್ಯಕ್ಚುಲಿ ಶ್ರುತಿ. 7 ಗಂಟೆಯಿಂದ 8 ಗಂಟೆ ಅಂತೆ. ಸೊ ಅಷ್ಟೇನಾ? ಅಲ್ಲ, 8 ಗಂಟೆ ರಾತ್ರಿ 8 ಗಂಟೆ. ಸೊ ಇವಾಗ ಹೋಗಿ
ಸಂಸೆ ಸಂಸೆ ಟೀ ಎಸ್ಟೇಟ್ ಹೋಗ್ಬಿಟ್ಟು ಆ ಪ್ಲೇಸ್ ನೋಡ್ಕೊಂಡು ಇಲ್ಲಿ ಬಂದ್ಬಿಟ್ಟು ಇವ್ರ ಅಮ್ಮ ಅಪ್ಪನೆಲ್ಲ ಕರ್ಕೊಂಡು ಬಂದ್ಬಿಟ್ಟು ಚೋಟೂ ಬರ್ತಾನೆ ಇಲ್ಲಿ ಇಲ್ಲಿ ಬಂದು ಇದನ್ನ ನೋಡಿಕೊಂಡು ಇನ್ನೊಂದು ಎರಡು ಮೂರು ಪ್ಲೇಸ್ ಹೋಗ್ಬೇಕು. ಸಿಗೋಣ ಮತ್ತೆ. ಅಲ್ಲೇ ಹೋಗ್ಬೋದಿತ್ತಲ್ಲ, ಹಿಂಗ ಹೋಗ್ತೀಯಾ? ರೋಲೆಕ್ಸ್ ಪೇರು ದಿಲ್ಲಿ. ಓಹ್ ಸ್ವರ್ಗ ರೀ, ಸ್ವರ್ಗ ಸ್ವರ್ಗ ಸ್ವರ್ಗ. ಇಲ್ವಾ ಮುಂದೆ ನೋಡಿ. ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಜಾಗ ಕರ್ಕೊಂಡ್ ಬಂದಿರೋದಕ್ಕೆ. ಮಂಜು ಫುಲ್ಲು ಮೇಲಿದೆ ಇವಾಗ ಹಿಂಗಿದೆ. ಬರೋ ರೋಲೆಕ್ಸ್ ಇನ್ನು ಒಂದು 11 ಗಂಟೆ ಆಗೋಷ್ಟೊತ್ತಿಗೆ ಫುಲ್ ಬೂರಿ ಬಿಸಿಲು ಬಂದಿರು. ಆಕ್ಚುಲಿ ಎಲ್ಲೋದ ಅವನು ನಿಮ್ಮ ತಮ್ಮ ಮಿಸ್ ಆಗ್ತಾವನು. ಸೊ ಟೆಂಪಲ್ ಹಿಂದೆ ಕಾಣಿಸ್ತಾ ಇದೆ ನೋಡಿ, ಅದೇ ಗಣೇಶ ಟೆಂಪಲ್ಲು. ಸಕತ್ ಕ್ರೇಜಿ ಇದೆ. ಇವಾಗ ಕ್ಲೋಸ್ ಇದೆ, 10 ಗಂಟೆಗೆ ಓಪನ್ನು, ಬಟ್ ಇಲ್ಲಿ ಬ್ಯಾಕ್ ಸೈಡಿಂದ ಹೋಗ್ಬೋದು. ಸೊ ಅದಕ್ಕೋಸ್ಕರ ಇಲ್ಲಿಂದ ಬಂದಿದ್ದೀವಿ ನಾವು.
ನೋಡಿ ವ್ಯೂ ಹಂಗೆ ಒಂದು 360 ತಗೊಳ್ತೀವಿ. ವಿಡಿಯೋ ವಿಡಿಯೋ ನೋಡಿ ಕಳಿ ಎಗರ್ತಾವಳೆ. ಹಾಯ್ ಎಲ್ರಿಗೂ, ಗುಡ್ ಮಾರ್ನಿಂಗ್. ಫಸ್ಟ್ಲಿ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಾವು ಇವತ್ತು ಬಂದಿದ್ದೀವಿ ಸಂಸೆ ಟೀ ಎಸ್ಟೇಟ್ಗೆ. ಫಸ್ಟ್ಲಿ ಏನಂತಂದರೆ, ನಾವು ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಫಾಗ್ ಹೆಂಗಿರುತ್ತೆ ಅದು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಬಂದ್ವಿ. ತುಂಬಾ ಸೂಪರಾಗಿತ್ತು ಫಾಗ್ ಅಂತೂ. ಆ್ಯಂಡ್ ಈ ಪ್ಲೇಸ್ ನೋಡ್ತಾ ಇದ್ದೀರಲ್ಲ, ಎಷ್ಟು ಪೀಸ್ಫುಲ್ ಆಗಿದೆ. ಯೂಶ್ವಲಿ ನಾವು ಟೆಂಪಲ್ಗೆ ಹೋಗೋದು ಮೆಂಟಲ್ ಪೀಸ್ ಸಿಕ್ಕಲಿ, ಮತ್ತು ದೇವ್ರ ಹತ್ರ ನಾವು ಸ್ವಲ್ಪ ಕನೆಕ್ಟ್ ಆಗೋಣ ಬ್ಯುಸಿ ಲೈಫಿಂದ ಅಂತ. ಬಟ್ ಇಲ್ಲಿ ಬಂದಂತೂ ಇಲ್ಲಿಂದ ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ. ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಆರಾಮಾಗಿ ಪೀಸ್ಫುಲ್ ಆಗಿದೆ ಅಂತ. ಆ್ಯಂಡ್ ಈ ಟೆಂಪಲ್ ಬಂದುಬಿಟ್ಟು ಆ್ಯಕ್ಚುಲಿ 10:00 ಓಪನು. ನಾವು ಬೆಳಗ್ಗೆ ಫಾಗ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಹೆಂಗಿರುತ್ತೆ ಏನು ಅಂತ ನೋಡೋಕ್ಕೆ ಇಲ್ಲಿ ಬಂದಿದ್ದೀವಿ. ನನಗಂತೂ ಇಲ್ಲಿಂದ ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ. ಬಟ್ ಏನು ಮಾಡೋದು, ಆಬ್ವಿಯಸ್ಲಿ ಮನೆಗೆ ಹೋಗಲೇಬೇಕು. ಈಗ ಹೋಗ್ತಾ ಇದ್ದೀವಿ ವಾಪಸ್ಸು. ಸೊ ಅವಾಗಲೇ ಕ್ಲೋಸ್ ಆಗಿತ್ತು ಅಂತ ಇನ್ನೊಂದು ಸಲ ಬಂದಿದ್ದೀವಿ. ಯಾಕಂದರೆ ನಾವು ಎಷ್ಟು 7 ಗಂಟೆಗೆ ಏನೋ ಬಂದಿದ್ವಿ, ಬಟ್ ಕ್ಲೋಸ್ ಆಗಿತ್ತು. ಇವಾಗ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಮತ್ತೆ ಬಂದಿದ್ದೀವಿ. ನೀನು ಮಲಗಿದ್ದೆ ಯಾವಾಗಲೇ ಬಂದೋದ್ವಿ ನಾವು, ಗೊತ್ತಾ? ಇವನ್ಗೋಸ್ಕರ ಮತ್ತೆ ಬಂದಿದ್ದೀವಿ. ಹೌದು, ಬೆಳಿಗ್ಗೆ ಮತ್ತೆ ಬಂದಿದ್ವಿ. ಬೆಳಗ್ಗೆ ಬಂದಿದ್ವಿ, ಈಗ ಮತ್ತೆ ಬರ್ತಾ ಇದೀವಿ. ಬೆಳಗ್ಗೆ ಬಂದಾಗ ಎಷ್ಟು ತಂಪಿತ್ತು, ಪೀಸ್ಫುಲ್ ಇತ್ತು. ಐ ಮೀನ್ ಪೀಸ್ಫುಲ್ ಈಗಲೂ ಇದೆ, ಬಟ್ ಎಷ್ಟು ಕೋಲ್ಡ್ ಇತ್ತು, ಸಕ್ಕತ್ತಾಗಿತ್ತು. ಈಗ ಫುಲ್ ಉರಿ ಬಿಸಿಲು, ಅಯ್ಯೋ ದೇವ. ಸ್ನೇಹಿತರೆ, ಇದು ಕಂಪ್ಲೀಟ್ ಟೀ ಎಸ್ಟೇಟ್ ಮಧ್ಯನೇ ಇರೋ ಟೆಂಪಲ್. ಇದು ಗಣೇಶ ಟೆಂಪಲ್, ಸಂಸೆ ಟೀ ಎಸ್ಟೇಟ್ ಅಂತಲೇ ಇದೆ. ನೀವು ಗೂಗಲಲ್ಲಿ ಸರ್ಚ್ ಮಾಡೋದಕ್ಕಿದೆ, ಡಿಸ್ಕ್ರಿಪ್ಷನ್ ನಾನು ಆ್ಯಡ್ ಮಾಡ್ತೀನಿ. ಸೊ ಇಲ್ಲಿ ಕೆಲವೆಲ್ಲ ಪಿಕ್ಚರ್ಸ್ ನಾವು ಮಾರ್ನಿಂಗೇ ಬಂದ್ಬಿಟ್ಟು ಒಂದು 7 ಗಂಟೆಗೆ ಬಂದುಬಿಟ್ಟು ಪಿಕ್ಚರ್ಸ್ ತೊಗೊಳ್ಳಿ. ಕಂಪ್ಲೀಟ್ ಫಾಗಲ್ಲಿ ಫಿಲ್ ಆಗಿತ್ತು, ಬಟ್ ಇವಾಗ ಫುಲ್ ಕ್ಲಿಯರ್ ಆಗಿದೆ, ಫುಲ್ ಬಿಸಿಲಿದೆ. ಸೊ ಅದೆಲ್ಲ ಪಿಕ್ಚರ್ಸ್ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಹೋಗಿ ನನ್ನ ಫಾಲೋ ಮಾಡ್ಬೋದು. ಕೆಲವು ಅಪ್ಡೇಟ್ಸ್ ಎಲ್ಲ ನಾನು ಇನ್ಸ್ಟಾಗ್ರಾಮಲ್ಲೇ ಫಸ್ಟ್ ಹಾಕ್ತೀನಿ, ನಾನು ಎಲ್ಲ ಹೋಗ್ತಾ ಇದ್ದೀನಿ ಅದು ಇದು ಅಂತ. ಸೊ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ. ಇಲ್ಲೂ ಕೂಡ ಹೊಸ ಸಬ್ಸ್ಕ್ರೈಬರ್ಸ್ ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಈ ಎಪಿಸೋಡ್ ಇಲ್ಲಿಗೆ ಎಂಡ್ ಮಾಡೋಣ ಅಲ್ವಾ? ಅಲ್ಲ, ಸೊ ರಿದಾನು ಹೇಳ್ತಾವನೆ ಈ ಎಪಿಸೋಡ್ ಇಲ್ಲೇ ಎಂಡ್ ಮಾಡೋಣ, ಸಾಕು ಬೇಜಾನ ಇದು ನಿಂದು ಕುಯ್ದಿದ್ದು ಅಂತ. ಇಲ್ಲೇ ಎಂಡ್. ಬಾಯ್, ಕೀಪ್ ಸಪೋರ್ಟಿಂಗ್, ಲೈಕ್ ಮಾಡಿ, ಶೇರ್ ಮಾಡಿ, ಮರಿಬೇಡಿ, ಕಮೆಂಟ್ ಮಾಡಿ.